ನಮಸ್ಕಾರ ನಿಮ್ಮ ರಾಶಿಗೆ ಅನುಗುಣವಾಗಿ ಜುಲೈ ತಿಂಗಳ ಭವಿಷ್ಯವನ್ನು ತಿಳಿಯೋಣ ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬರ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿದುಕೊಳ್ಳಿ ನಿಮ್ಮ ರಾಶಿ ಫಲಗಳನ್ನು 5 ಘಟ್ಟಗಳಲ್ಲಿ ವಿಶ್ಲೇಷಿಸುತ್ತೇವೆ ಹಣಕಾಸು ವೃತ್ತಿ ಜೀವನ ಆರೋಗ್ಯ ಶಿಕ್ಷಣ ಕುಟುಂಬ ಮತ್ತು ಸಂಬಂಧ ವೃಶ್ಚಿಕ ರಾಶಿ ರಾಶಿಚಕ್ರದ 8ನೇ ಜ್ಯೋತಿಷ್ಯ ಚಿಹ್ನೆಯಾಗಿದೆ ಇದು ವಿಶಾಖ ನಕ್ಷತ್ರದ 4ನೇ ಪಾದ ಅನುರಾಧ ನಕ್ಷತ್ರದ 4ನೇ ಪಾದ ಜ್ಯೇಷ್ಠ ನಕ್ಷತ್ರದ 4ನೇ ಪಾದದ ಅಡಿಯಲ್ಲಿ ಜನಿಸಿದವರು ವೃಶ್ಚಿಕ ರಾಶಿ ಅಡಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಮಂಗಳ ಕುಟುಂಬ ಮತ್ತು ಸಂಬಂಧ ಕುಟುಂಬದಲ್ಲಿ ಈ ತಿಂಗಳು ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿಗೆ ಬಡ್ತಿ ಅಥವಾ ಹೊಸ ಕೆಲಸ ಸಿಗುತ್ತದೆ ಹೆರಿಗೆಗಾಗಿ ಕಾಯುತ್ತಿರುವವರು ಈ ತಿಂಗಳಲ್ಲಿ ಅಪೇಕ್ಷಿತ ಫಲಿತಾಂಶವನ್ನು ಪಡೆಯಬಹುದು ನಿಮ್ಮ ಸಂಬಂಧ ಅಥವಾ ಪ್ರೀತಿಯಲ್ಲಿನ ಸಮಸ್ಯೆಗಳು ಈ ತಿಂಗಳಲ್ಲಿ ಕೊನೆಗೊಳ್ಳುತ್ತವೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಹೊಂದಿರುತ್ತೀರಿ ಸಂತಾನದ ಅಪೇಕ್ಷೆ ಇರುವವರಿಗೆ ಶುಭ ಸುದ್ದಿ ಇದೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಸಮಯವಿರುತ್ತದೆ ಅವರು ತಮ್ಮ ಪರೀಕ್ಷೆಗಳು ಮತ್ತು ಅಧ್ಯಯನಗಳಲ್ಲಿ ಉತ್ತಮ ಸಾಧನೆಗಳನ್ನು ಮಾಡುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರು ಉತ್ತಮ ಯಶಸ್ಸನ್ನು ಸಹ ಪಡೆಯುತ್ತಾರೆ ಪರೀಕ್ಷೆಯ ವಿಚಾರದಲ್ಲಿ ತುಂಬಾ ಗೊಂದಲವನ್ನು ಅನುಭವಿಸಬಹುದು ಆದರೆ ಕೆಲವು ಪರಿಣಾಮಗಳಿಂದ ಪರೀಕ್ಷೆ ಬರೆಯುವ ಮತ್ತು ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಕಡಿಮೆ ಇದೆ ಆರೋಗ್ಯ ಆರೋಗ್ಯವಾಗಿ ಈ ತಿಂಗಳು ಉತ್ತಮವಾಗಿರುತ್ತದೆ ನೀವು ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳುತ್ತೀರಿ ಮತ್ತು ಈ ತಿಂಗಳಲ್ಲಿ ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ಸೂಚಿಸುತ್ತಿಲ್ಲ ವೃತ್ತಿ ಜೀವನ ಈ ತಿಂಗಳು ನಿಮಗೆ ಉತ್ತಮ ಸಮಯವಿರುತ್ತದೆ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಕೆಲಸದಲ್ಲಿ ನೀವು 3ನೇ ವಾರದಿಂದ ಉತ್ತಮ ಸಮಯವನ್ನು ಹೊಂದಿರುತ್ತೀರಿ ಮೊದಲ 2 ವಾರದಲ್ಲಿ ನಿಮಗೆ ಕೆಲಸದ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲ ಮತ್ತು ಹೊಸ ಉದ್ಯೋಗಗಳು ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮತೆಯನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಮೊದಲ 2 ವಾರಗಳಲ್ಲಿ ನೀವು ಹೆಚ್ಚು ಕೆಲಸದ ಒತ್ತಡವನ್ನು ಸಹ ಹೊಂದಿರುತ್ತೀರಿ 3ನೇ ವಾರದಿಂದ ನಿಮ್ಮ ಮನಸ್ಥಿತಿಯಲ್ಲಿ ನೀವು ಬದಲಾವಣೆಯನ್ನು ಹೊಂದಿರುತ್ತೀರಿ ಮತ್ತು ಕೆಲಸದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುತ್ತೀರಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಸಹ ನೀವು ನೋಡುತ್ತೀರಿ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರು ಮುಂದಿನ 2 ವಾರಗಳಲ್ಲಿ ಅದನ್ನು ಪಡೆಯುತ್ತಾರೆ ಹಣಕಾಸು ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿದೆ ಏಕೆಂದರೆ ನೀವು ಬಯಸಿದ ಹಣ ಮತ್ತು ಆದಾಯದ ಬೆಳವಣಿಗೆಯನ್ನು ನೀವು ಈಗಾಗಲೇ ಪಡೆದಿರಬಹುದು ನಿಮ್ಮ ಹೂಡಿಕೆಗಳು ಸಹ ಉತ್ತಮ ಆದಾಯವನ್ನು ನೀಡುವುದಿಲ್ಲ ಮೊದಲ 2 ವಾರಗಳಲ್ಲಿ ನೀವು ಹೆಚ್ಚು ಆರ್ಥಿಕ ಒತ್ತಡವನ್ನು ಹೊಂದಿರುತ್ತೀರಿ ನಂತರ 3ನೇ ವಾರದಲ್ಲಿ ನಿಮ್ಮ ಆದಾಯದಲ್ಲಿ ಹೆಚ್ಚಳಕ್ಕೆ ಕೆಲವು ಹಣಕಾಸಿನ ನೆರವು ಇರುತ್ತದೆ ವ್ಯಾಪಾರ ಮಾಡುವ ಜನರಿಗೆ 3ನೇ ವಾರದಲ್ಲಿ ಉತ್ತಮ ಸಮಯವಿದೆ ಮೊದಲ 2 ವಾರಗಳಲ್ಲಿ ಅವರು ಸಾಮಾನ್ಯ ವ್ಯವಹಾರ ಮತ್ತು ಕಡಿಮೆ ಆದಾಯವನ್ನು ಹೊಂದಿರುತ್ತಾರೆ 3ನೇ ವಾರದಲ್ಲಿ ಅವರು ಆದಾಯ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಯನ್ನು ನೋಡುತ್ತಾರೆ ನಿಮ್ಮ ಪಾಲುದಾರನನ್ನು ಹೆಚ್ಚು ಅವಲಂಬಿಸಬೇಡಿ ಏಕೆಂದರೆ ಅವರು ಆದಾಯದ ನಷ್ಟಕ್ಕೆ ಕಾರಣವಾಗಬಹುದು ಹೊಸ ಹೂಡಿಕೆಗಳು ಮತ್ತು ವ್ಯವಹಾರಗಳಿಗೆ ಇದು ಉತ್ತಮ ತಿಂಗಳು ಅಲ್ಲ ಈ ತಿಂಗಳು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡಲು ಈ ಪರಿಹಾರವನ್ನು ತಪ್ಪದೇ ಪಾಲಿಸಿ ಶುಕ್ರವಾರದ ದಿನ ಉಪವಾಸ ಮಾಡಿ ಮತ್ತು ಪೂಜೆ ಮಾಡಿ ಮತ್ತು ಬಿಳಿಯ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಪ್ರತಿ ತಿಂಗಳ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ